ಹಿಸ್ಟ್ರಿ ಹಿಸ್ಟ್ರಿ ನಾವು ಹೆಂಗ್ ಕಂಡಿಡಿತೀವಿ ಓದ್ತೀವಿ ಹಿಸ್ಟ್ರಿ ಬುಕ್ಸ್ ಓದ್ತೀವಿ ಮಹಾರಾಜ ಅವ್ರ ಬಗ್ಗೆ ಇವ್ರ ಬಗ್ಗೆ ಓದ್ತೀವಿ ತಿಳ್ಕೊತೀವಿ ಸಪೋಸ್ ಕೃಷ್ಣದೇವರಾಯ ಹೆಂಗಿದ್ದ ಅಂತ ತಕ್ಷಣ ನಮಗೆ ಹೆಂಗ್ ಜ್ಞಾಪಕ ಬರುತ್ತೆ ಏನೋ ಒಂದು ಆರ್ಟ್ ಬರೆದಿರ್ತಾರೆ ಈ ಆರ್ಟ್ ಇಂದ ನಾವು ಓಕೆ ಕೃಷ್ಣದೇವರ ಹೆಂಗಿದ್ರು ಕಬೀರ್ ಹೆಂಗಿದ್ರು ರಾಮ ಹೆಂಗಿದ್ರು ಸೀತೆ ಹೆಂಗಿದ್ಲು ಆ ರೀತಿ ಬರೀ ಒಂದು ಈ ಆರ್ಟ್ ಇಂದನೇ ನಾವು ಆ ವ್ಯಕ್ತಿನ ಗುರುತಿಸಿದ್ದು ತಿಳ್ಕೊತಾ ಇದ್ದೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ಬರ್ತಾ ಇರೋ ವ್ಯಕ್ತಿ ಹಾಸಿಂ ಚನ್ನೂರ್ ಅಂತ ಆತ ಒಬ್ಬ ಒಳ್ಳೆ ಆರ್ಟಿಸ್ಟ್ ಅವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ರು ಅಮಿತಾಬ್ ಬಚ್ಚನ್ ಧರ್ಮೇಂದ್ರ ಬಾಲಿವುಡ್ ಸಿನಿಮಾ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಅಪ್ಪಾಜಿ ಹತ್ರನೂ ಅಪ್ಪಾಜಿ ಪಿಕ್ಚರ್ಲ್ಲೂ ಕೆಲಸ ಮಾಡಿದವರು ಅಪ್ಪಾಜಿ ಹತ್ರದಿಂದ ಗಂಧದ ಹಾರ ಹಾಕಿಸ್ಕೊಂಡಿದ್ರು ಹಾಶಿಂ ಚನ್ನೂರ್ ಒಬ್ಬ ಅದ್ಭುತ ವ್ಯಕ್ತಿ ಒಂದು ಕಾಲದಲ್ಲಿ ಜನ ಈತನನ್ನು ಕಣ್ಣು ಬಿಳುಕಿಸದೆ ನೋಡ್ತಾ ಇದ್ದರು ಈತ ಕುಂಚಗಳ ಸರದಾರ ಅಮಿತಾಬ್ ಬಚ್ಚನ್ ಧರ್ಮೇಂದ್ರ ಅಥವಾ ಭಾರತದ ಅದ್ಭುತ ವ್ಯಕ್ತಿಗಳು ಈತನ ಕಣ್ಣಿನಿಂದ ಯಾವತ್ತೂ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ ಮುಂಬೈನ ಬಹುತೇಕ ಚಿತ್ರಮಂದಿರಗಳ ಎದುರು ಈತನ ಕೈಚಳಕದಲ್ಲಿ ಅರಳಿದ ಪೋಸ್ಟರ್ಗಳು ರಾರಾಜಿಸ್ತಾ ಇತ್ತು ಅಂತಹ ಹಾಶಿಂ ಚನ್ನೂರ್ ಈಗ ತುಂಬಾ ಬಡತನದಲ್ಲಿದ್ದಾರೆ ನಮ್ಮ ಅಪ್ಪರು ಒಳ್ಳೆಯವರು ಆರ್ಟಿಸ್ಟ್ರು ಭಾಳ ಕೆಲಸ ಮಾಡ್ತಾರೆ ಫೈನ್ಗೆ ವರ್ಕ್ ಮಾಡ್ತಾರೆ ಭಾಳ ಆದರೆ ಏನು ಫಾಯ್ದೆ ಇಲ್ಲ ಏನು ಉಪಯೋಗ ಇದೂ ಇಲ್ಲ ಆದರೆ ಗೌರ್ಮೆಂಟ್ನಿಂದ ಏನು ಸಹಾಯ ಬಂದಿಲ್ಲ ಏನು ಬಂದಿಲ್ಲ ಭಾಳ ಹೆಸರು ಅಷ್ಟೇ ಆದ ಒಂದು ಹೊತ್ತಿನ ಊಟಕ್ಕೂ ಈತನನ್ನ ಕೇಳುವವರಿಲ್ಲ ಹೀಗೇಕಾಯಿತು ಹಾಶಿಂ ಚನ್ನೂರ್ಗೆ ಏನು ಬೇಕು ಬನ್ನಿ ಇವರ ಆಶ್ಚರ್ಯಕರ ಬದುಕನ್ನ ನೋಡೋಣ ವೆಲ್ಕಮ್ ಹಾಶಿಂ ಚನ್ನೂರ್ ಹೇಳಿ ಹಾಶಿಂ ಚನ್ನೂರ್ ಎಲ್ಲಿ ಬಿಜಾಪುರದಿಂದ ಬಿಜಾಪುರ ಜಿಲ್ಲೆ ತಾಳಿಕೋಟೆ ಅವರು ತಾಳಿಕೋಟೆ ಎಷ್ಟು ವರ್ಷ ಆಯ್ತು ನೀವು ನಾನು 35 ವರ್ಷದಿಂದ ಕೆಲಸ ಮಾಡ್ತೀನಿ ಕೆಲಸ ಮಾಡ್ತೀನಿ ಎಷ್ಟು ಜನ ಫ್ಯಾಮಿಲಿಯಲ್ಲಿ ನೀವು ಮೂವರು ಗಂಡು ಮಕ್ಕಳು ಇದ್ದಾರೆ ಎಲ್ಲರೂ ಓದ್ತಾ ಇದ್ದಾರೆ ಹಾ ಓದ್ತಾ ಇದ್ದಾರೆ ಒಬ್ಬರು ಕಂಪ್ಯೂಟರ್ ಎಜುಕೇಷನ್ ಮಾಡಿದ್ದಾರೆ ಇನ್ನೊಬ್ಬ ಕಾಲೇಜ್ ಡಿಎಂಸಿ ಕಲೀಲಿಕ್ಕೆ ಡ್ರಾಯಿಂಗ್ ಡೇ ನಂದೇ ಪೋಸ್ಟ್ ಓಕೆ ನಿಮಗೆ ಆರ್ಟ್ ಯಾವಾಗಿಂದ ಆಸೆ ಇದೆ ಸಣ್ಣ ಇದ್ದಿದ್ದಾಗಲೇ ಇದು ಚಿತ್ರ ಬಿಡಿಸಿದ್ರು ಯಾವುದು ಸಿನಿಮಾದು ಡಾಕ್ಟರ್ ರಾಜ್ಕುಮಾರ್ ಅವರು ಅವಾಗ ಪೇಪರ್ ನಲ್ಲಿ ಬಹಳ ಚಿತ್ರ ಬರ್ತಿದ್ರು ನೋಡಿ ನನಗೆ ಬಹಳ ಶೌಕ್ ಆಗ್ತಿತ್ತು ಅದ್ ನೋಡಿ ಬಿಡಿಸ್ತಿದ್ರೆ ನಾವು ಬಾಂಬೆಗೆ ಹೋಗಿದ್ರಿ ಅಲ್ಲಿ ಬೆಳೆಯಬೇಕು ನನ್ನ ಆರ್ಟ್ ಕಲೆ ತಿಳಿಕುಮಾರ್ ಅವ್ರಿಗೆ ಭೇಟಿಯಾಗಿದ್ರಿ ಸ್ಟುಡಿಯೋ ಹೋಗಿದ್ರಿ ಮೈವಿ ಸ್ಟುಡಿಯೋ ರಂಜಿತ್ ಸ್ಟುಡಿಯೋ ಬಹಳ ಕಲೆ ಕೆಲಸ ಮಾಡಿದ್ರು ಮತ್ತೆ ಬ್ಯಾನರ್ದು ದೊಡ್ಡ ದೊಡ್ಡ ಫಿಲಮ್ದು ಶೋಲೆದು ಡೆಕೋರೇಷನ್ ನಂದೇ ಇದ್ರು ಮಿನೋರ್ ಆಟ ಆಗಿದ್ರು ನೂರಿ ಫಿಲಮ್ ಮತ್ತೆ ಅಮರ್ ಅಕ್ಬರ್ ಅಂತೂನಿ ಆ ಕಾಲದಲ್ಲಿ ಅಮಿತಾಬ್ ಬಚ್ಚನ್ ಎಲ್ಲರೂ ಬಹಳ ಯಂಗ್ ಕಲಾಕಾರ ಇದ್ರಿ ಬಹಳ ಸೂಪರ್ ಸ್ಟಾರ್ ಇದ್ರು ಓಕೆ ಆಮೇಲೆ ನಿಮ್ಮ ಮಕ್ಕಳೆಲ್ಲ ಏನ್ ಮಾಡ್ತಾರೆ ಅವ್ರು ಏನ್ ಮಕ್ಕಳ ಅದೇ ಡಿಎಂಸಿ ಡ್ರಾಯಿಂಗ್ ಟೀಚರ್ ಹಚ್ಚಬೇಕಂತ ನಂಗೆ ಆಸೆ ಇದ್ರಿ ನನ್ನ ಕಲೆ ಅವ್ರಿಗೆ ತೋರಿಸ್ಕೊಡುದು ನಾನೇ ಸಾಲಿ ಇದ್ದೇನೆ ನಿಮ್ ಕಲೆನ ಕಲ್ತಿದ್ದಾರೆ ಅವ್ರು ಒಬ್ಬನ ಕಲ್ತಿದ್ದಾರೆ ಒಬ್ಬ ಕಂಪ್ಯೂಟರ್ ಎಜುಕೇಷನ್ ಮಾಡ್ಲಿಕ್ಕೆ ಓಕೆ ಇವ್ರೆ ಇವಾಗ ನಮ್ಮ ಶೋಗ್ ಬಂದಿದ್ದೀರಾ ಏನ್ ಆಸೆ ನಿಮ್ದು ಆಸೆ ಏನು ನಮ್ಮ ಆಸೆ ಏನಾದ್ರೆ ಮುಂದೆ ನನ್ನ ಕಲೆ ಬೆಳಿಬೇಕು ಅವ್ರ ಮಕ್ಕಳಿಗೆ ನನ್ನ ಕಲಾ ಜನ ಹೇಳ್ತಾರೆ ನಿಮ್ ಕಲಾಕಾರ ಒಳ್ಳೆ ಕಲಾಕಾರ ಇದ್ರಿ ಎಲ್ಲರಿಗೂ ತಮ್ಮ ಕಲೆ ತೋರಿಸ್ರಿ ಅಂತ ಹೇಳ್ತಾರೆ ಮತ್ತೆ ಈಗಾರ ಕಲಾ ನಡೆದಲ್ರಿ ಅದ್ರ ಸಲ ನಮ್ಮ ಮಕ್ಕಳಿಗೆ ನಾನ್ ನನ್ನ ಜೀವನದೊಳಗೆ ನನ್ನ ಮಕ್ಕಳಿಗೆ ಏನ್ ಮಾಡಿಲ್ರಿ
ಯಾಕಂದ್ರೆ ಹಿಂಗೆ ನಾನು ಸ್ವಲ್ಪ ಆ ಟೈಮ್ನಲ್ಲಿ ಏನು ಹಣ ಗಳಿಸಿಲ್ರಿ ನಾನು ಬರೀ ಹೆಸರಿಗಾಗಿ ನಾನು ಕೆಲಸ ಮಾಡಿದ್ನಿ ಎಷ್ಟು ನನ್ನ ಹತ್ರ ಏನು ಉಳಿದಿಲ್ರಿ ಮಕ್ಕಳಿಗಾಗಿ ಅವ್ರದ್ದು ಭವಿಷ್ಯ ನಾನು ಬಹಳ ಇದು ಆಗ್ಯದ ತಂದ್ರೆ ಮುಂದೆ ಒರೆಸಬೇಕು ನಿಮ್ಮ ಮಕ್ಕಳ ಮೂಲಕ ಅವ್ರಿಗೆ ಕಂಪ್ಯೂಟರ್ ಹಾಕಿ ಒಂದು ಏನಾರು ಅಂಗಡಿ ಇವಾಗ ಅಂಗಡಿ ಹಾಕಿ ಇವಾಗ ನಿಮ್ ಕಲೆ ಏನಿದೆ ಅದ್ರ ಜೊತೆಗೆ ಅಪ್ಗ್ರೇಡ್ ಮಾಡ್ಬೇಕಂತ ನನ್ನ ಮಗ ಬಂದಿದ್ದಾರ ಬಂದ್ರಿ ನನ್ನ ಮಗ ಶಾನವಾಜ್ ಚನ್ನೂರ್ ಅಂತ ಶಾನವಾಜ್ ಚನ್ನೂರ್ ಲೆಟ್ಸ್ ವೆಲ್ಕಮ್ ಶಾನವಾಜ್ ಚನ್ನೂರ್ ಬನ್ನಿ ಎಷ್ಟು ವರ್ಷ ನಿಮ್ಗೆ ಶಾನವಾಜ್ ಚನ್ನೂರ್ ನೀವು ಆರ್ಟಲ್ಲ ರೇಡಿಯಂ ಅಂದ್ರೆ ರಿಫ್ಲೆಕ್ಟಿವ್ ಶೇಡಿಂಗ್ ಅದು ಹೆಸರು ಹೆಸರು ಬರೆಯುವುದು ಮೋಟರ್ ಸೈಕಲ್ ನಂಬರ್ ಹಾಕುವುದು ಆರ್ಟಿಸ್ಟ್ ಕೆಲಸ ಅಂದ್ರೆ ನಮ್ ಸಣ್ಣ ತಮ್ಮ ಅದಾನ ಅವ್ನಿಗೆ ಏನಾದ್ರೂ ಬಹಳ ಆಸೆ ಇದೆ ತಂದೆ ಒಂದು ದಾರಿನ ಇದು ಮಾಡ್ಯಾನ ಸ್ವಲ್ಪ ಕೈಯಾಗ್ನು ಮಾಡ್ದಾನ ವರ್ಕ್ ಓಕೆ ಸೊ ಇವಾಗ ನಿಮ್ ಆಸೆ ಇದು ಏನು ಒಂದು ನಿಮ್ ಕಲೆನ ನಿಮ್ಮ ಮಗನ ಮೂಲಕ ಒಂದು ಅಪ್ಗ್ರೇಡ್ ಮಾಡಿ ಒಂದು ಇನ್ನು ಇಂಪ್ರೂವ್ ಮಾಡಬೇಕು ಕಲೆ ಮಾಡಬೇಕು ಸೊ ಇವಾಗ ಆಯ್ತು ಚಂದ್ರ ನಾನು ಮಾತಾಡ್ತೀನಿ ಯಾವ ರೀತಿ ನಿಮ್ ಆಸೆನ ಈಡೇರಿಸ ಅಂತ ನಾವು ಮಾತಾಡ್ ನೋಡ್ತೀನಿ ನಮ್ಮ ಟೀಮ್ ಜೊತೆ ಮಾತಾಡ್ ನೋಡ್ತೀನಿ ಓಕೆ ಹಾಶಿಮ ಚನ್ನೂರ್ರ ಅನುಭವ ಎಲ್ಲರ ಮನಸೂರೆಗೊಳ್ಳುವಂತಹದ್ದು ಇವರಿಗೆ ಕೆಲವು ಕನಸುಗಳಿವೆ ಬದುಕಿನಲ್ಲಿ ಒಂದು ಆಸೆಯೂ ಇದೆ ಈ ಸಂಚಿಕೆಯಲ್ಲಿ ಶಿವಣ್ಣ ಹೇಗೆ ಇವರ ಆಸೆಯನ್ನು ಈಡೇರಿಸ್ತಾರೆ ಅಂತ ನೋಡೋಣ ನಾನಿರುವುದೇ ನಿಮಗಾಗಿ